ರೇಣುಕಾ ಅನ್ನುವಂತ ಕಲರ್ ರೆಡಿ ಇದ್ದಾರೆ. ನಮಸ್ಕಾರ ರೇಣುಕಾ ಅವರ. ನಮಸ್ಕಾರ ಸರ್. ಹೇಳಿ ರೇಣುಕಾ ಅವರ. ಅಲ್ಲ, ಇವಾಗ ಹಾಲನ್ ರೇಟ್ ಜಾಸ್ತಿ ಆದ್ಮೇಲೆ ಹೋಟ್ಲ್ ಅವರು ಮತ್ತೆ ಫುಟ್ಪಾತ್ ಮೇಲೆ ಕಾಫಿ ಟೀ ಮಾಡೋರು ಅವ್ರ ಬೆಲೆ ಏರಿಸ್ತೇ ಇರ್ತಾರೆ ಸರ್. ಒಳ್ಳೆ ಪಾಯಿಂಟ್ ನೋಡಿ ರೇಣುಕಾ ಅವರ. ಮಕ್ಳು ಮರಿ ಇರೋರು ಏನ್ ಮಾಡೋಣ? ಇವ್ರ ಮಾಡಕ ಸಂಪಾದನೆ ಮಾಡ್ಕೊಂಡು ಆ ಫಾರಿನ್ ಅಂತೆ ಅಲ್ಲಂತೆ ಇಲ್ಲಂತೆ ಸೈಟ್ ಕಾಲ್ ಮಾಡ್ಕೊಂಡು ಬಂಗ್ಲಾ ಬಂಗ್ಲೆ ತಗೊಂತಾರಲ್ಲ, ನಮ್ಮಂತ ಬಡವ್ರು ಎಲ್ರಿ ಹೋಗೋಣ ನಾವು? ಏನ್ ಅವ್ರ ನಾಚಿಕೆ ಮನೆ ಮರ ಇದೆ ಅಲ್ವಾ ಅವ್ರಿಗೆ? ಕೋಟಿ ಕೋಟಿ ಬದುಕ್ತಾವ್ರೆ ನಮ್ ನಮ್ಗೇನು? ನಾವು ಫ್ರೀ ಆಗಿ ಬಸ್ ಮಾಡ್ಕೊಡಿ, ಫ್ರೀ ಆಗಿ ದೇವಸ್ಥಾನ ಕೊಡಿ. ಇವ್ರ ಹೇಗ್ ಗೆತ್ತಾರೆ? ಒಂದ್ ದಿನ ನಾವು ಬಸ್ ಅಲ್ಲಿ ಓಡಾಡಿಲ್ಲ. ನಾವು ಹಾಕಿದೀವಿ, ನಾವು ಕಾಂಗ್ರೆಸ್ ಅವ್ರಿಗೆ ನಮ್ ತಂದೆ ಕಾಲದಿಂದನೂ ಹಾಕಿದೀವಿ ನಾವು. ಏನ್ ಇವ್ರಿಗೆ ನಾಚ ಮನೆ ಮರೆಯೋದಿಲ್ಲ? ಇನ್ನ ದರ ಏರಿಕೆ ಆಗಿ ಇನ್ನ ಒಂದ್ ಎರಡ್ ಮೂರ್ ತಿಂಗಳಾಗಿಲ್ಲ ಇವ್ರು. ಅಲ್ಲ, ಎಲ್ಲ ರೈತ ಜಾಸ್ತಿ ಮಾಡೋದು ಉಗಿಯೋದಿಲ್ವ ಇವ್ರಿಗೆ? ಸಿದ್ದರಾಮಯ್ಯನ್ಗೆ ಅವನಿಗೆ ಉಗಿದ್ರು ಒರೆಸ್ಕೊಂಡು ಅವ್ರು ಮತ್ ಜಾಸ್ತಿ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೀರಿನ ದರ ಇದೆ, ಬಸ್ ರೇಟ್ ಜಾಸ್ತಿ ಆಗುತ್ತೆ, ಮೀಟಿಂಗ್ ಮಾಡ್ತಾರೆ. ತಲೆ ಇಲ್ವಾ ಇವನಿಗೆ? ಇವನ್ಗೆ ಇವ್ರ ಸಂಪನ್ನ ಇದ್ರೆ ಕೊಡ್ರಿ, ಜಾಸ್ತಿ ಮಾಡಿ ಇವ್ರು. ಇವ್ರಿಗೆಲ್ಲ ಪುಕ್ಸಟ್ಟೆ ಸಿಗುತ್ತಲ್ಲ ಸರ್ಕಾರದ ದುಡ್ಡಲ್ಲಿ ಬಾಡಿಗೆ. ಅವರು ಫೋನ್ ಮಾಡ್ಬೇಕು ಅಂದ್ರೆ, ಅವ್ರ ಕಾರಲ್ಲಿ ಓಡಾಡ್ಬೇಕು ಅಂದ್ರೆ ಡೀಸೆಲ್ ರೇಟು ಎಲ್ಲದೂ ಕೂಡ ಸರ್ಕಾರನೇ ಕೊಡೋದು. ಇವ್ರು ಯಾವ್ದು ವೈಯಕ್ತಿಕವಾಗಿ ಹಾಕಲ್ವಲ್ಲ. ಓಕೆ, ನಿಮ್ಮ ಆಕ್ರೋಶ ಗೊತ್ತಾಗ್ತಾ ಇದೆ. ಧನ್ಯವಾದ ರೇಣುಕಾ ಅವರೇ. ಶಿವಕುಮಾರ್ ಅವ್ರ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಸರ್, ನನ್ನ ಹೆಸರು ಶಿವಕುಮಾರ್ ಅಂತ, ಕುಣಿಗಲಿಂದ ಮಾತಾಡ್ತಿರೋದು. ಹೇಳಿ ಹೇಳಿ ಸರ್. ಏನಿಲ್ಲ ನೋಡಿ, ಇವಾಗ ಟೂ ಡೇಸ್ ಬ್ಯಾಕ್ ನಮ್ದು ಸರ್ಕಾರದ ಹಾಲಿನದು KMF ಡೈರಿದು 1 ರೂಪಾಯಿ ನಮ್ಮ ರೈತರಿಂದ ತಗೊಳೋದು ಹಾಲು ಕಮ್ಮಿ ಮಾಡಿದ್ರು, 1 ರೂಪಾಯಿ 50 ಪೈಸಾ. ಇವತ್ ನೋಡಿದ್ರೆ 2 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಕೂತಿದ್ದಾರೆ. ಸೊ ನಾನು ಇವಾಗ ಏನ್ ಹೇಳ್ತೀನಿ ಅಂದ್ರೆ, ಡೀಸೆಲ್ ಜಾಸ್ತಿ ಮಾಡಿರೋದ್ರಿಂದ ಈಗ ಫೀಡ್ ರೇಟ್ ಜಾಸ್ತಿ ಆಗುತ್ತೆ. ಅದೇನು ಆಬ್ವಿಯಸ್ಲಿ ನಾವೇನು ಕಣ್ಣು ಕಟ್ಟೇನಿಲ್ಲ. ಇಲ್ಲೇ 2-3 ದಿನದಲ್ಲಿ ಆರಾಮಾಗಿ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ ಸರ್. ಇವ್ರಿಗೆ ಸರ್ ಅಟ್ಲೀಸ್ಟ್ ರೈತರ ಪರವಾಗಿ ನಾವ್ ಹಿಂಗೆಲ್ಲ ಮಾಡ್ತೀವಿ, ರೈತರನ್ನ ನಾವ್ ರೈತರನ್ನ ನಮ್ ಬೆನ್ನೆಲುಬು ಅಂತ ಇವ್ರು ಹೇಳ್ತಾರಲ್ಲ ಈ ಸರ್ಕಾರದವರು, ಈಗಿನ ನಮ್ಮ ಇರೋ ಸರ್ಕಾರದವರು, ಅಟ್ಲೀಸ್ಟ್ ಇವ್ರಿಗೊಂಚೂರು ನೈತಿಕತೆ ಇದ್ದು ಊನಪ್ಪ ನಾವ್ ರೈತರಿಗೋಸ್ಕರ ಇಷ್ಟೊಂದು ಕೆಲಸ ಮಾಡ್ಬೇಕು ಎಲ್ಲ ಯೋಚನೆ ಮಾಡ್ಬೇಕಲ್ಲ. ನಾನು ಸರ್ ಆಕ್ಚುಲಿ ಒಬ್ಬ ಆರ್ಮಿ ರಿಟೈರ್ಡ್, ನಾನು ಇವಾಗ ರೈತನಾಗಿ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಇವ್ರು ಈ ತರ ಮಾಡ್ಕೊಂಡೋದ್ರೆ ಈ ಮುಂದಿನ ಪೀಳಿಗೆಗೋಸ್ಕರ ಆಗ್ಲಿ ಇನ್ನೊಂದಕ್ಕಾಗ್ಲಿ ಯಾರಾದ್ರೂ ಆಗ್ಲಿ ನಾನೇ ಆಗ್ಲಿ ವೋಟ್ ಹಾಕಕ್ ನಾನು ರೆಡಿ ಇರ್ತೀನಿ. ಇವ್ರಿಗೆ ಎಷ್ಟು ಮನುಷ್ಯನ್ನ ಸರ್ ಯಾವ ತರ ಕಗ್ಗೊಲೆ ಮಾಡ್ತಾ ಇದಾರೆ ಅಂದ್ರೆ, ಬೇರೆ ತರ ರೌಡಿಗಳು ಹೆಂಗೆ ಅಂದ್ರೆ ಹಿಂದೆಯಿಂದ ಬಂದು ಚುಚ್ಚ್ಬಿಟ್ಟೋಗ್ಬಿಡ್ತಾರೆ ನಿಮ್ಗೆ. ಡಸಂಟ್ ಮ್ಯಾಟರ್. ಇವ್ರು ಸರ್ ಎದುರುಗಡೆ ನಿಂತ್ಕೊಂಡು ನಾನು ನಿನ್ಗೆ ಇವಾಗ ಚುಚ್ಚು ತಿನ್ನೋಡು ಅಂತ ಸಾಯ್ಸಕ್ ಬರ್ತಾ ಇದಾರಲ್ಲ ಸರ್. ಮನುಷ್ಯನ್ಗೆ ಮನುಷ್ಯತ್ವ ಇಲ್ವೇ ಇಲ್ಲ. ಈಗ ಫ್ರೀ ಕೊಡ್ಬೇಕಿತ್ತು ಸರ್ ಫ್ರೀ. ನಾನು ಒಂದ್ ಹೇಳ್ತೀನಿ ನಿಮ್ಗೆ ಸರ್, ಐ ತಿಂಕ್ ನಮ್ಮ ಹಳ್ಳಿಗಳಲ್ಲಿ ಲೆಕ್ಕ ಹಾಕೊಂಡ್ರೆ ಸರ್ 1% 1% 2% ಜನಗಳು ಜನಗಳಿದ್ದಾರೆ. ಫ್ರೀ ಕೊಡ್ಬೇಕು ಅವ್ರಿಗೆ. ಪಾಪ ಸರ್ ತುಂಬಾ ಬಡವಲದಲ್ಲಿ ಇದಾರೆ, ಅವ್ರಿಗೆ ಕೊಡ್ತಾ ಇಲ್ಲ ಬಿಟ್ಟು. ಇವ್ರ ದುಡ್ಡು ಅಲ್ವಲ್ಲ? ಏನು ಕೊಡಲ್ಲ. ಹೌದು ಸರ್, ಅಂದ್ರೆ ನಂದೇನು ಅಂದ್ರೆ ನೋಡಿ, ಫ್ರೀ ಬೇಕಾಗಿರೋ ಜನಗಳು ಸರ್ ಪಾಪ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದಾರೆ. ನಾವು ಫ್ರೀ ಕೊಡ್ಬೇಡಿ ಅಂತ ಹೇಳ್ತಿಲ್ಲ ಅವ್ರಿಗೆ. ನೀವು ಕರೆಕ್ಟ್ ಆಗಿರೋ ಜನನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಫ್ರೀ ಕೊಟ್ಟು ಅವ್ರನ್ನ ನೀವು ಮೇಲ್ಗಡೆ ತಗೊಂಬನ್ನಿ. ಇದು ನಮ್ಗೆ ಅಗ್ರಿ. ನಮ್ ದುಡ್ಡೇ ತಗೊಳೋದು ಸರ್, ನಮ್ದೇ ದುಡ್ಡುಗಳು ತಗೊಳೋದು, ಇನ್ನೊಬ್ರಿಗೆ ಹಂಚೋದು, ಅವ್ರ ದುಡ್ಡು ತಗೊಂಡು ನಮ್ಗೆ ಕೊಟ್ಟು ಇವ್ರು ಬಿಟ್ಟು ಪ್ರಚಾರ ತಗೊಂಡು ಇವ್ರು ಅಧಿಕಾರ ಮಾಡ್ಕೊಂಡು ಮಜಾ ಮಾಡ್ತಾವ್ರ ಅಷ್ಟೇ. ಅಂಡ್ ಯು ನೋ ಸರ್, ಈ ರೈತ ಇವ್ರು ಇದಾರಲ್ಲ ಈ ರಾಜಕಾರಣಿಗಳು, ನನ್ಗೆ ಹೇಳಿ ಯಾವನ ಹತ್ರ ಒಬ್ಬನ ಹತ್ರ ಇವನ ಹತ್ರ ಇವತ್ ಕಾರ್ ಇಲ್ಲ ಸರ್ ಅಂತ ಹೇಳ್ತಾ ಯಾವನಾರ ಒಬ್ಬ ಇದಾನ? ಎಲ್ಲಾ ಸಾಹುಕಾರರುಗಳೇ ಸರ್, ಇವ್ರಿಗೆ ಮನೆನೂ ಬೇಕು ಸರ್. ಇವ್ರ ಮನೆ ಬೆಂಗಳೂರಲ್ಲಿ ಇದ್ರು ಇರಲ್ಲ ಇವರು, ಇಲ್ಲಿರುವಂತ ಮಿನಿಸ್ಟರ್ಗಳು ಅದಕ್ಕೂ ಸಪರೇಟ್ ಬೆಂಗಳೂರಲ್ಲಿ ಸಚಿವರಿಗೆ ಅಂತ ಮನೆ ಅದ್ರಲ್ಲಿ ಹೋಗಿ ಉಳ್ಕೊಂತಾರೆ ಇವರು. ಹೌದು, ಆತರದವ್ರು ಇವರು ಅಲ್ಲೂ ಬಿಟ್ಟು ಬೇಕು ಇವರಿಗೆ. ಇವರೆಲ್ಲ ಸರ್ ಆಲ್ ಇವರೆಲ್ಲ ತೀಫ್ಗಳು, ಇವರೆಲ್ಲ ಕಳ್ರು. ಇವ್ರ ಹತ್ರ ಎಲ್ಲ ಆಲ್ರೆಡಿ ದುಡ್ಡಿಂದು ಇದಿದೆ ಅಂದ್ರೆ ಏನ್ ಹೇಳಿ, ಗುಡ್ಡ ಇದೆ. ನಾವು ಆಯ್ಕೆ ಮಾಡೋದು ಕಳ್ರನ್ನೇ ಅಲ್ಲ ಬಿಡಿಸಿದ್ದಾರೆ, ದುಡ್ಡು ಇನ್ನ ಹಾಕೊಂಡಿದ್ದಾರೆ. ಆಯ್ಕೆ ಮಾಡೋದಲ್ವಾ ಈಗ, ಬೈಕಂಡ್ರೆ ಏನು ಆಗಲ್ಲ. ಧನ್ಯವಾದ ಶಿವಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮಲ್ಲೇಶ್ ಅಂತ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಮಲ್ಲೇಶ್ ಅವರೇ. ಸರ್ ನಮಸ್ಕಾರ, ಹೇಳಿ ಮಲ್ಲೇಶ್. ಸರ್ ಈಗ ಆಲ್ ಇಂಡಿಯಾ ಟ್ರೈನ್ ಜಾಸ್ತಿ ಮಾಡಿದಾರಲ್ಲ, ಈಗ ಫ್ರೀ ಕೊಡಂತ ಯಾರು ಕೇಳಿದ್ರ ಸರ್? ಜನ ಏನಾರ ಕೇಳಿದ್ರ? ಇಲ್ಲ, ಅವ್ರ ಅಧಿಕಾರಕ್ಕೆ ಬರ್ಬೇಕಲ್ಲ. ಅಲ್ಲ, ಅಧಿಕಾರಕ್ಕೆ ಬೇಕು ಅಂತ ಅಂದ್ರೆ ತನ್ನ ಜೇಮ್ನಗಳಿಂದ ಕೊಡ್ತಾರ ಅಂದ್ರೆ ಓಕೆ. ತಮ್ದು ಇದ್ರಲ್ಲಿ ಯಾವ್ದು ನ್ಯಾಷನ್ ಮೂವ್ಮೆಂಟ್ ನಲ್ಲಿ ಘೋಷಣೆ ಮಾಡ್ಕೊಂಡಿರ್ತಾರ, ನಂದಿಷ್ಟು ಕೋಟಿ ಆಸ್ತಿ ಇದೆ, ನಂದು ಅಷ್ಟು ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾರಲ್ಲ. ಅಷ್ಟು ಕೋಟಿ ಆಸ್ತಿಯಲ್ಲಿ ಸ್ವಸ್ವಲ್ಪನ ಕೊಟ್ಟಿದ್ರೆ
ಜನ ಫ್ರೀ ಆಗತ್ತೆ. ಇದು ನಮ್ ದುಡ್ಡು ತಾನ ನಮಗೆ ಕೊಡೋದಾದ್ರೆ ಇದನ್ ಯಾಕೆ ಮಾಡ್ಬೇಕಾಯ್ತು? ನಮ್ ದುಡ್ಡು ನಮಗೆ ಕೊಟ್ಕೊಂಡು ಅದ್ರಲ್ಲೂ ಬೇರೆ ಕಟ್ ಮಾಡ್ಕೊಂಡು ಅವ್ರ ಜೋಬಿಗೂ ಹೋಗುತ್ತೆ. ಅದೇನಾ ಅದೇ ಜೋಬ್. ಈಗ ಈ ಸರಿ ಎಲೆಕ್ಷನ್ ಬಂದಾಗ 1 ಕೋಟಿ ರೂಪಾಯಿ ಆದಾಯ ಇತ್ತು ಅಂದ್ರೆ ಒಂದು, ನೆಕ್ಸ್ಟ್ ಎಲೆಕ್ಷನ್ ಕೋಟಿ ಆಗಿರುತ್ತೆ. ಅದನ್ನ ಅಟ್ಲೀಸ್ಟ್ ರಾಜ್ಯದ ಜನಕ್ಕೂ ಹೇಳ್ಬೇಕಲ್ವಾ, ಹೆಂಗ್ ಡಬಲ್ ಆಗದು, ಹೆಂಗ್ ಕೋಟ್ಯಾಧೀಶ್ವರ್ ನೀವು ಆಗದು ಅಂತ ಹೇಳ್ಬೇಕು. ಅದ್ನ ಹೇಳಲ್ಲ ನೋಡ್ ಸರ್, 50% ಜನ ಲೇಡೀಸ್ ಮಾತ್ರ ಹೋಗ್ತಾರೆ ಅಷ್ಟೇ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಜನಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡೇ ಬರ್ತಾ ಇಲ್ಲ, ಯಾವ್ದ್ರಿಂದ ಫೆಬ್ರವರಿಂದಲೂ ದುಡ್ಡು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲ, ಎಲೆಕ್ಷನ್ ಟೈಮಲ್ಲಿ ಓಟ್ ಬೀಳ್ಲಿ ಅಂತ ಒಂದೇ ಸಲ ಒಂದ್ 3 ತಿಂಗಳದ 2 ತಿಂಗಳದ ಹಾಕಿದ್ರಲ್ಲ, ಅದಷ್ಟೇ ಸಾಕಿರೋದು, ಮತ್ತೆ ಹಾಕೇ ಇಲ್ಲ. ಈಗ ಅದಕ್ಕೆ ಹೇಳ್ತಾರೆ ಸಾಫ್ಟ್ವೇರ್ ಚೇಂಜ್ ಮಾಡ್ತಾ ಇದೀವಿ, ಕಂಪ್ಯೂಟರ್ ಪ್ರಾಬ್ಲಮ್ ಆಗಿದೆ. ಒಂದು ಉದಾಹರಣೆ, ಮತ್ತೊಂದು ಉದಾಹರಣೆ, ಮತ್ತೊಂದು ಉದಾಹರಣೆ 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 ಸುಳ್ಳಿನ ಸರಮಾಲೆನೇ ಹೇಳ್ತಿದ್ದಾರೆ ಅವರು. ಸುಳ್ಳಿನ ಸರಮಾಲೆನೇ ಕಟ್ಕೊಂಡು ಸುಮ್ನೆ ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಹೆಸರು ಅಷ್ಟೇ ಹೇಳದೆ ಹೋದ್ರೆ ಅವ್ನ ಯಾರಾದ್ರೂ ರಾಜಕಾರಣಿ ಅಂತಾರೆ ಸರ್. ಹೇಳ್ದವ್ರನ್ನೇ ರಾಜಕಾರಣಿ ಅಂತ ಕರೆಯೋದು ಈಗಿನ ಕಾಲದಲ್ಲಿ. ಸುಳ್ಳಿಗೆ ಸುಳ್ಳಿಗೆ ಹುಟ್ಟಿರೋದವ್ರು, ಸುಳ್ಳು ಬಿಟ್ಟು ಬೇರೆ ಯಾರಿಗೂ ಹುಟ್ಟಿಲ್ಲ. ಈ ರೀತಿ ಜನ ಎಜುಕೆ ಮಾಡ್ಕೊಂಡು ಇದು ನೋಡ್ರಿ, ಮೊನ್ನೆ ಏನು ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು. ಹೌದು ಹೌದು, ಬೆಲೆ ಜಾಸ್ತಿ ಇದ್ದಾಗ ಏರ್ಕೇರೆ ಓಕೆ. ಇಲ್ಲ ನೆಕ್ಸ್ಟ್ ಬಸ್ ರೇಟ್, ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ, ಅದೊಂದ್ ಇದ್ದಾಗ ಅದನ್ನು ಹೇಳೋಣ ಬಿಡಿ. ಅದಕ್ಕೂ ಬೈಬೇಕಾಗತ್ತಲ್ಲ ಇವ್ರಿಗೆ, ಇನ್ನು ಬಾಕಿ ಇದೆ, ಭಯ ತುಂಬಾ ಇದೆ ಇವ್ರಿಗೆ. ಈಗ್ಲೇ ಮುಗಿಸ್ಬಿಟ್ರೆ ಹೆಂಗೆ? ಧನ್ಯವಾದ ಮಲ್ಲೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಚಂದ್ರು ಅವರು ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ಕಾರ ಚಂದ್ರು ಅವರೇ. ಸರ್ ನಮಸ್ತೆ. ಹೇಳಿ ಸರ್. ನಿಜವಾಗ್ಲೂ ಇವತ್ತು ಏನು ಹಾಲನ್ನು ಬೆಲೆ ಜಾಸ್ತಿ ಆಗಿದೆ ಅಂತ ಕೇಳ್ತಾ ಇದೆಯೋ, ಅದು ತುಂಬಾ ಖುಷಿ ಆಯ್ತು ಸರ್ ನಮ್ಗೆ ಕೇಳಿ. ಕಾರಣ ಹೇಳ್ತೀನಿ ಏನಕ್ಕೆ ಅಂತ ಖುಷಿ ಆಯ್ತು ಅಂತ ಹೇಳಿ. ನಾವು ಚುನಾವಣೆಯಲ್ಲಿ ಮತದಾನ ಮಾಡ್ಬೇಕಾದ್ರೆ ಯಾರಿಗೆ ಮತ ಆಗ್ತಾ ಇದೀವಿ ಅಂತ ನಮ್ಮ ಜನಗಳಿಗೆ ಆಲೋಚನೆ ಇಲ್ಲ. ಅವತ್ತಿನ ಏನು ಚುನಾವಣೆ ಹಿಂದಿನ ದಿನ ಕೊಡೋ ಆ ಅಮೇಧ್ಯಕ್ಕೆ ಪುಕ್ಸಟೆ ಕೊಡ್ತೀವಿ ಅನ್ನೋ ಒಂದು ಜಾಹೀರಾತಿಗೆ ಮರಳಾಗಿ ನಾವು ಓಟ್ ಹಾಕಿದೀವಲ್ವಾ, ಅದಕ್ಕೆ ಸಿಕ್ಕ ಪ್ರತಿಫಲ ಇದು. ಒಂದು ಸರ್ಕಾರ ನಾವು ಚುನಾಯಿಸಬೇಕಾದ್ರೆ ಅಭ್ಯರ್ಥಿಗಳು ಮುಖ್ಯ ಆಗ್ತಾರೆ, ಪಕ್ಷ ಮುಖ್ಯ ಆಗುತ್ತೆ, ಅದೆರಡೂ ಮರ್ತಿ ನಾವು ಬಿಟ್ಟಿ ಭಾಗ್ಯಗಳಿಗೆ ಓಟ್ ಹಾಕಿದೀವಲ್ಲ, ಅದಕ್ಕೋಸ್ಕರ ನೋಡಿ ಇವತ್ತು ಹಾಲಿನ ಬೆಲೆ ಜಾಸ್ತಿ ಆಯ್ತು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಯ್ತು, ಅಕ್ಕಿ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು. ಆದ್ರೆ ದುಡಿಯೋ ವ್ಯಕ್ತಿಗೆ 1 ರೂಪಾಯಿ ಸಂಬಳ ಜಾಸ್ತಿ ಆಗಿಲ್ಲ. ಇವ್ರೇನ್ ಹೆಚ್ಚುವರಿ ಮಾಡ್ತಾ ಇದಾರೋ ಆ ಹೆಚ್ಚುವರಿಯಾಗಿ ನಮ್ಗೆ ತುಟಿ ಬತ್ತೇನೋ, ಮತ್ತೊಂದು ಕೂಲಿ ಕಾರ್ಮಿಕರಿಗೆ ದಿನ ಹೋಗಲಿ, ಸರ್ಕಾರಿ ನೌಕರಿಗೆ ನಿಶ್ಚಿತವಾದ ಆದಾಯ ಇದೆ, ಅವ್ರಿಗೆ ತಗೊಳ್ತಾರೆ, ಮತ್ತೆ ಅವ್ರಿಗೆ ಉಚಿತ ಯೋಜನೆಗಳು ತಲುಪ್ತಾ ಇದೆ. ಸಾಕಷ್ಟು ಮಹಿಳೆಯರು ಸರ್ಕಾರಿ ನೌಕರರಲ್ಲಿದ್ದಾರೆ, ಅವ್ರಿಗೂ ಉಚಿತ ಭಾಗ್ಯದ ಅಡಿನಲ್ಲಿ ಅವರು ಪ್ರಯಾಣ ಮಾಡ್ತಾ ಇದಾರೆ, ಮತ್ತೆ ಅವ್ರಿಗೆ ಟ್ರಾವೆಲ್ ಅಲೈನ್ಸ್ TA ಸಿಗುತ್ತೆ. ಸೊ ಅವ್ರಿಗೂ ಉಚಿತ ಯೋಜನೆ ಕೊಟ್ಟಿದೆ ಸರ್ಕಾರ. ಮತ್ತೆ ಈ ಟೈಲರಿಂಗ್ಸ್ ಮಾಡೋರು ದಿಂಡೋಲಿ ನೌಕರಿಗೋಗೋ ಹೆಣ್ಮಕ್ಳಿಗೂ ಉಚಿತ ಇದೆ. ಇದು ಯಾರು ಈ ಉಚಿತ ಯೋಜನೆಗಳನ್ನ ಜಾರಿ ಮಾಡಿದ್ರು? ಸರ್ಕಾರಿ ಅಧಿಕಾರಿಗಳಿರ್ಬಹುದು, ಅವ್ರ ಮೇಲ್ಪಟ್ಟ ನಮ್ಮ ಸರ್ಕಾರಗಳಿರ್ಬಹುದು, ಯಾರು ಕೊಡ್ಬೇಕು ಯಾರು ಕೊಡಬಾರ್ದು ಅನ್ನೋ ವಿವೇಚನೆ ಇಲ್ದೇನೆ ಮಾಡಿದಾರಲ್ಲ, ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಸರ್? ಈಗ ನಾವೇ ಗೆಲ್ಸಿ ಈಗ ನಾವೇ ಹಿಡಿ ಶಾಪ ಹಾಕಂಗ್ ಆಗಿದೆ ಅಷ್ಟೇ. ಇವ್ರಿಗೆ ನಾವು ಮಾಡಿರೋ ತಪ್ಪಿಗೆ ನಾವೇ ಅನುಭವಿಸ್ಬೇಕು ಅನ್ನುವಂಥ ಪರಿಸ್ಥಿತಿ ಮತದಾರನದ್ದು. ಧನ್ಯವಾದ ಚಂದ್ರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕುಮಾರ್ ಅಂತ ಕರೆ ಮಾಡಿದ್ದಾರೆ ಮೈಸೂರಿಂದ. ನಮಸ್ಕಾರ ಕುಮಾರ್ ಅವರೇ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮಾತಾಡಿ. ಸರ್ ನಮ್ಮ ಹೆಸರು ಕುಮಾರ್ ಅಂತ. ಸರ್ ಈಗ ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಈಗ ನೋಡ್ರಿ ಹಾಲಿನ ಬೆಲೆನೂ ಜಾಸ್ತಿ ಮಾಡಿದ್ದಾರೆ, ತರಕಾರಿ ರೇಟು ಜಾಸ್ತಿ ಆಯ್ತು, ನೆಕ್ಸ್ಟ್ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ, ನೀರಿನ ರೇಟ್ ಜಾಸ್ತಿ ಆಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಮದ್ಯದ ರೇಟು ಜಾಸ್ತಿ ಆಗಿದೆ, ಎಲ್ಲಾ ರೇಟು ಜಾಸ್ತಿ. ಸರ್ ನಾವು ಗ್ಯಾರಂಟಿ ಕೊಟ್ಟು ಗೆಲ್ಬೇಕು ಅನ್ನೋ ಅವಶ್ಯಕತೆನೆ ಇರ್ಲಿಲ್ಲ. ಹೌದು, ಆ ಗ್ಯಾರಂಟಿ ಕೊಟ್ಟು ಗೆದ್ದಿದ್ದಾರೆ, ಅದಕ್ಕೆ ಬಡವ್ರಿಗೆ ಅವ್ರು ಮಾಡ್ತಿರೋದು ಬರೀ ಅಲ್ಪ ಸ್ವಲ್ಪ ಮಾತ್ರ ಮಾಡ್ತಾ ಇದಾರೆ. ಅದರಲ್ಲೂ ಬೆಲೆ ಜಾಸ್ತಿ ಮಾಡಿ, ರೇಟ್ ಜಾಸ್ತಿ ಮಾಡಿ, ಈ ನಮ್ಮಂತ ಬಡವ್ರು ಕೂಲಿ ಮಾಡಿ ಬದುಕೋರು 2 ಮಕ್ಳು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಾಕಿ ಓದಿಸಿ ಎಷ್ಟು ಕಷ್ಟ ಪಡ್ತಾ ಇರ್ತೀವಿ. ಅಲ್ಲಿ ಒಳ್ಳೆ ಯೋಜನೆಗಳನ್ನ ಕೊಡಲ್ಲ ಈ ಸ್ಕೂಲ್ಗಳಲ್ಲಿ, ಅದೆಲ್ಲ ಅಲ್ಲೆಲ್ಲ ದೊಡ್ಡ ದಂಧೆ ಆಗೋಗಿದೆ. ಎಷ್ಟು ಡೊನೇಷನ್ ಎಲ್ಲ ಜಾಸ್ತಿ ಕೊಡಬೇಕು, ಅದ್ಯಾವುದಕ್ಕೂ ಕಡಿವಾಣ ಹಾಕಲ್ಲ ಯಾರು ಮುಖ್ಯಮಂತ್ರಿ ಆದರೂ ಅಷ್ಟೇ. ಸುಮ್ಮನೆ ತೋರಿಕೆಗಷ್ಟೇ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ ಜನರ ಮುಂದೆ. ಕುಮಾರ್ ಅವರೇ, ನಿಮ್ಮ ಮೈಸೂರವರೇ ಅಲ್ವಾ, ಸಿದ್ದರಾಮಯ್ಯನವ್ರು ಎಲ್ಲಾದರೂ ಕಾಣಿಸಿದ್ರೆ ಕೇಳಿ ಈ ಥರ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕಾದರೂ ಉತ್ತರಿಸ್ತಾರ? ಉತ್ತರ ಎಲ್ಲ ಕೊಡಲ್ಲ ಅವರು, ಆ ಥರ ಎಲ್ಲ ಮಾತಾಡಲ್ಲ ಪಾಪ. ಎಲ್ಲ ಈಗ ಮರೆಮಾಚ್ಕೊಂಡೆ ಓಡಾಡ್ತಾರೆ ಎಲ್ಲ ರಾಜಕಾರಣಿಗಳು, ಇಂಥದಕ್ಕೆಲ್ಲ ಉತ್ತರ ಕೊಡಲ್ಲ. ಧನ್ಯವಾದ ಕುಮಾರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ, ಸಂಶೋದ್ದೀನ್ ಅಂತ ಚಿತ್ರದುರ್ಗದಿಂದ. ನಮಸ್ಕಾರ ಸಂಶೋದ್ದೀನ್ ಅವರೇ.
ನಮಸ್ತೆ ಸರ್. ಹೇಳಿ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸಂಶೋದ್. ಸಂಶೋದ್? ಶಂಶಾದ್. ಶಂಶಾದ್, ಹಾ ಹೇಳಿ ಹೇಳಿ. ಏನ್ ಸರ್ ನಮ್ಮಂತ ಬಡವರು ಬದುಕ್ಬೇಕು ಬೇಡ? ಮನೇಲಿ ಗಂಡ ಮಕ್ಳು ದುಡಿಯೋರಿಲ್ಲ, ಏನಿಲ್ಲ, ಹಾಲಿನ ರೇಟ್ ಪ್ರತಿ ಒಂದು ರೇಟ್ ಮಾಡಿದ್ದಾರೆ. ಹೆಂಗ್ ನಾವು ಕೂಲಿ ಮಾಡ್ಕೊಂಡ್ ತಿನ್ಬೇಕು, ಹೆಂಗ್ ಬದುಕ್ಬೇಕು ನಾವು ಹೇಳಿ ಸರ್. ಅವ್ರು ಹೇಳ್ತಾರೆ 2000 ರೂಪಾಯಿ ಕೊಡ್ತಾ ಇದೀವಲ್ಲ ಅಂತ ಹೇಳ್ತಾರೆ ಅವರು. ಹೇಳಿ ಸರ್ ಕೊಡ್ತಾ ಇದಾರೆ, ನಮ್ಗೆ ಬಂದಿದ್ದ 2 ತಿಂಗಳು ಸರ್, ಮತ್ತೆ ಬಂದೇ ಇಲ್ಲ ಸರ್ ನಮ್ಗೆ. ಈ ತರ ಮೋಸ ಮಾಡ್ಬಾರ್ದು ಸರ್, ಸರ್ಕಾರ ಅಂತ ಒಂಚೂರು ಇದೇ ಇಲ್ಲಲ್ಲ ಸರ್, ಸರ್ಕಾರಕ್ಕೆ ಬೆಲೆನೆ ಇಲ್ಲ. ಏನಾದ್ರೂ ಒಂದ್ ಬಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೇನೋ ಅಂತ ಅನ್ಕೊಂಡ್ರೆ ಮತ್ತಷ್ಟು ಬ್ಲೇಡ್ ಆಗ್ತಾ ಇದೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದು. ಓಕೆ, ಧನ್ಯವಾದ ಸಂಶಾದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ನೋಡಿದ್ರಲ್ಲ ಜನರ ಆಕ್ರೋಶ ಯಾವ ರೀತಿಯಾಗಿದೆ ಅಂತ, ಕ್ಯಾಕ್ರಸ್ ಮಕ್ಕ ಕೂಗಿತಾ ಇದ್ದಾರೆ ಈ ಸರ್ಕಾರಕ್ಕೆ. ನಿಜಕ್ಕೂ ನೈತಿಕತೆ, ಇವ್ರು ಮಾತನಾಡಿರುವಂತ ಪದಗಳಿಗೆ ಎಲ್ಲಾದ್ರೂ ಇವ್ರ ಯೋಗ್ಯತೆಗಳನ್ನ ಉಳಿಸ್ಕೊಂಡಿದ್ದಾರ? ಆ ಮಾತುಗಳನ್ನ ಉಳಿಸ್ಕೊಳ್ಳಕ್ಕೆ ಮಾತೆತ್ತಿದ್ರೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ಮಾತಾಡಿದ್ದೆಲ್ಲದೂ ಕೂಡ ದಾರಿ ತಪ್ಪಿದಂತ ಸರ್ಕಾರ ಅಂತ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ಸಂದರ್ಭದಲ್ಲೇ ನೋಡ್ತಾ ಇದ್ದೀರಲ್ಲ, ಒಂದು ಹೇಳಿದಂತೆ ಮಾಡಿಲ್ಲ. ಗ್ಯಾರಂಟಿ ಕೊಟ್ಟಿದ್ದು ಬಿಟ್ರೆ ಇನ್ನು ಉಳಿದಿದ್ದ ಕಡೆ ಬ್ಲೇಡ್ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ರು. ಬಿಕಾಸ್ ಅವರಿಬ್ರೆ ಅಲ್ವಾ ಯಾವುದಕ್ಕೂ ಕೂಡ ಗ್ಯಾರಂಟಿಗಳಿಗೆ ಸೈನ್ ಅನ್ನ ಮಾಡಿಕೊಡ್ತಾ ಇದ್ದಂಥವ್ರು. ಇವತ್ತು ಅವರೇ ಆನ್ಸರ್ ಮಾಡಬೇಕು, ಆದರೆ ಆನ್ಸರ್ ಮಾಡಲ್ಲ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಹಾಗೆ ನೀವು ಕೂಡ ಕರೆಯನ್ನು ಮಾಡಿ ಮಾತಾಡ್ಬೋದು. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.